ವೀಕ್ಷಕರೇ, ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವ ಆದರ್ಶ ಆರೋಗ್ಯ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನವೆಂಬರ್ 14 ವಿಶ್ವ ಮಧುಮೇಹ ದಿನದ ಅಂಗವಾಗಿ ಜನರಲ್ಲಿ ಮಧುಮೇಹದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಧುಮೇಹ ಕಾಲಿನ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ತದೆ ಅನ್ನೋದರ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮಣಿಪಾಲದ ರಿಟೈರ್ಡ್ ಪ್ರೊಫೆಸರ್ ಹಾಗೂ ಎಚ್ಒಡಿ ಆಫ್ ಮೆಡಿಸಿನ್ ಪ್ರಸ್ತುತ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಹೆಡ್ ಹಾಗೂ ಫಿಸಿಷಿಯನ್ ಅನುಗ್ರಹ ಕ್ಲಿನಿಕ್ನ ಖ್ಯಾತ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಪ್ರೊಫೆಸರ್ ಎನ್ ಆರ್ ರಾವ್ ಸರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ಸ್ ಸರ್. ಈಗ ಮಧುಮೇಹ ಕಣ್ಣಿನ ಮೇಲೆ ಅಥವಾ ಹೃದಯದ ಮೇಲೆ ಕಿಡ್ನಿ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತದೆ ಅದು ಸಾಮಾನ್ಯರಿಗೆ ಗೊತ್ತಿರ್ತದೆ. ಈಗ ಸರ್, ಮಧುಮೇಹ ರಕ್ತ ನಾಳಗಳ ಮೇಲೆ ಯಾವುದೆಲ್ಲ ದುಷ್ಪರಿಣಾಮಗಳನ್ನು ಬೀರ್ತದೆ ಅಂತ ಹೇಳ್ಬೋದು ಸರ್? ಮಧುಮೇಹ ದೊಡ್ಡದಾಗಿರುವಂತಹ ರಕ್ತನಾಳಗಳ ಮೇಲೆ ಹಾಗೂ ಚಿಕ್ಕದಾಗಿರುವಂತಹ ರಕ್ತನಾಳಗಳ ಮೇಲೆ ತುಂಬ ದುಷ್ಪರಿಣಾಮ ಬೀಳುತ್ತದೆ. ಉದಾಹರಣೆಗೆ ಇದಕ್ಕೆ ಮ್ಯಾಕ್ರೋವ್ಯಾಸ್ಕ್ಯುಲಾರ್ ಕಾಂಪ್ಲಿಕೇಶನ್ಸ್ ಹೇಳ್ತಾರೆ. ಮ್ಯಾಕ್ರೋವ್ಯಾಸ್ಕ್ಯುಲಾರ್ ಕಾಂಪ್ಲಿಕೇಶನ್ನಲ್ಲಿ ಬ್ರೈನ್ ಮೆದುಳಿಗೆ ಹೋಗುವ ರಕ್ತನಾಳಕ್ಕೆ ರಕ್ತ ಪರಿಚಲನೆ ಕುಂಠಿತವಾದರೆ ಅದಕ್ಕೆ ಹೆಮಿಪ್ಲೀಜಿಯಾ ಅಥವಾ ಪಾರ್ಶ್ವವಾಯು ಬರುತ್ತದೆ. ಅದೇ ರೀತಿಯಲ್ಲಿ ಹೃದಯಕ್ಕೆ ಹೋಗುವಂಥ ದೊಡ್ಡ ರಕ್ತನಾಳಕ್ಕೆ ಅಡಚಣೆ ಬಂದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ರಕ್ತನಾಳಿ ಅಂತ ಹೇಳಿದರೆ ನಮ್ಮ ಕಾಲುಗಳಿಗೆ ಪಾದಗಳಿಗೆ ಹೋಗುವಂಥ ರಕ್ತನಾಳ, ಇದು ರಕ್ತ ಪರಿಚಲನೆ ಕುಂಠಿತವಾದಲ್ಲಿ ಅದರಲ್ಲಿ ಡಯಾಬಿಟಿಕ್ ಫುಟ್ ಅಥವಾ ಡಯಾಬಿಟಿಕ್ ಗ್ಯಾಂಗ್ರೀನ್ ಬರುತ್ತದೆ. ಇದು ಎಲ್ಲ ಕಾಯಿಲೆಗಳಿಗಿಂತಲೂ ಹೆಚ್ಚು ಜನರು ಹೆದರುವಂತಹ ದುಷ್ಪರಿಣಾಮ ಇದು. ಯಾಕಂತ ಹೇಳಿದರೆ ಈ ದುಷ್ಪರಿಣಾಮದಲ್ಲಿ ಅಂಗಚ್ಛೇದನ ಆ್ಯಂಪುಟೇಷನ್ ಉಂಟಾಗುತ್ತದೆ. ನಾವು ಶುಗರ್ ಸರಿ ಕಂಟ್ರೋಲ್ ಇಲ್ಲದಿದ್ದರೆ, ನಮಗೆ ಗಾಯ ಆದರೆ ನಮಗೆ ಕಾಲು ತುಂಡು ಮಾಡ್ತಾರೆ ಎಂಬಂಥ ಒಂದು ಹೆದರಿಕೆ ಇದೆ. ಇದಕ್ಕೆ ಯಾಕೆ ಈ ರೀತಿ ಆಗ್ತದೆ? ಮೊದಲನಾದಾಗಿ ನಾನು ಹೇಳುವುದಂತ ಹೇಳಿದರೆ ರಕ್ತ ಪರಿಚಲನೆ ಕಡಿಮೆಯಾಗ್ತದೆ. ಯಾಕಂದರೆ ಹಲವು ವರ್ಷದ ಡಯಾಬಿಟೀಸ್ನಿಂದ ಕೊಲೆಸ್ಟ್ರಾಲ್ ಪ್ಲಗ್ಸ್ ಬರ್ತದೆ, ಬ್ಲಾಕ್ ಆಗ್ತದೆ. ಎರಡನೇದಾಗಿ ಹಲವು ವರ್ಷ ರಕ್ತ ಪರಿಚಲನೆ ಕಡಿಮೆಯಾದ ಒಟ್ಟಿಗೆ ಸ್ಪರ್ಶ ಜ್ಞಾನ ಕೂಡ ಕಡಿಮೆಯಾಗ್ತದೆ. ಸ್ಪರ್ಶ ಜ್ಞಾನ ನಮಗೆ ದೇವರು ಕೊಟ್ಟಂತಹ ದೊಡ್ಡ ವರ. ಚಿಕ್ಕ ಪುಟ್ಟ ಆಘಾತ, ಪಿನ್ ಪ್ರಿಕ್, ಮುಳ್ಳು, ಸೂಜಿ ನಮಗೆ ತಾಗಿದರೆ ಅಲ್ಲಿ ಗಾಯ ಆಗ್ತದೆ, ತಕ್ಷಣ ನಮ್ಮ ಗಮನ ಆ ಕಡೆ ಹೋಗ್ತದೆ. ದುರದೃಷ್ಟವಶಾತ್ ಡಯಾಬಿಟಿಕ್ ನ್ಯೂರೋಪತಿ ಇರುವಲ್ಲಿ ಈ ಸ್ಪರ್ಶಜ್ಞಾನ ಇಲ್ಲದ ಕಾರಣ ಸಣ್ಣ ಪುಟ್ಟ ಗಾಯಗಳು ದೊಡ್ಡ ಪ್ರಮಾಣಕ್ಕೆ ಬರುವವರೆಗೆ ಅವರಿಗೆ ಮನಸ್ಸಿಗೆ ಬರುವುದಿಲ್ಲ. ಆದ ಕಾರಣ ಯಾವ ರೀತಿಯಲ್ಲಿ ಅದು ತೊಂದರೆ ಕೊಡ್ತದಂತ ಹೇಳಿ ಒಂದು ಎರಡು ಪಿಕ್ಚರ್ ಮೂಲಕ ನಾನು ನಿಮಗೆ ತೋರಿಸ್ತೇನೆ. ರಕ್ತದ ಹರಿವು ಕಡಿಮಾದಲ್ಲಿ ಅಲ್ಲಿ ಗ್ಯಾಂಗ್ರೀನ್ ಉಂಟಾಗುತ್ತದೆ. ಗ್ಯಾಂಗ್ರೀನ್ ಅಂದರೆ ರಕ್ತ ಪರಿಚಲನೆ ಇಲ್ಲದೆ ಆ ಭಾಗ ಕೊಳೆತು ಹೋಗುತ್ತದೆ. ಇದರಿಂದ ಆ ಅಂಗಾಂಗ ನಿರ್ಜೀವವಾಗುತ್ತದೆ. ನಿರ್ಜೀವವಾದ ಅಂಗಾಂಗವನ್ನು ಬೇರ್ಪಡಿಸಿದ್ದರೆ ಜೀವ ಉಳಿಸಬಹುದು. ಬೇರ್ಪಡಿಸದೇ ಇದ್ದರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಇಡೀ ದೇಹಕ್ಕೆ ಹರಡಿ ಜೀವದ ಮೇಲೆಯೇ ಅಪಾಯ ಇದೆ. ಅವರು ಇದರಿಂದ ಸಾಯಬಹುದು. ಒಂದು ಪೇಷಂಟ್ ತಿಂಗಳುಗಟ್ಟೆ ಆಸ್ಪತ್ರೆಯಲ್ಲಿ ಇರಲಿಕ್ಕೆ ಒಂದು ಮುಖ್ಯ ಕಾರಣ ಹೇಳಿದರೆ ಡಯಾಬಿಟಿಕ್ ಫುಡ್ ಡಿಸೀಸ್. ಸರ್, ಆಂಪ್ಯುಟೇಷನ್ ಅದರದ್ದು ಪರಿಣಾಮ ಏನು ಸರ್? ಆಂಪ್ಯುಟೇಷನ್ ಪರಿಣಾಮ ನಂಬರ್ ಒನ್, ಅದು ಜೀವ ರಕ್ಷಿಸ್ತದೆ. ಎರಡನೇದು ಬೇರೆ ಭಾಗಕ್ಕೆ ಹೋಗದಾಗೆ ನೋಡ್ತದೆ. ಈಗ ಪಾದದಲ್ಲಿ ಮಾತ್ರ ಕೊಳೆತ ಇದ್ದರೆ ಪಾದವನ್ನು ಮಾತ್ರ ಕಟ್ ಮಾಡದಿದ್ದರೆ ಅದು ಮೇಲೆ ಬಂದು ಮಂಡಿಯವರೆಗೆ ಬರ್ತದೆ, ಮತ್ತು ಮೇಲೆ ಬಂದು ಹಿಪ್ ವರೆಗೆ ಬರುವ ಚಾನ್ಸ್ ಉಂಟು. ಆದ ಕಾರಣ ಅದೊಂದು ಎಮರ್ಜೆನ್ಸಿ ಅಂತ ಹೇಳ್ಬೋದು. ಬಂದ ತಕ್ಷಣ ಸರ್ಜನ್ ಹತ್ರ ಹೇಳಿ ಅದನ್ನು ಬೇರ್ಪಡಿಸಬೇಕು. ಸರ್, ಪಾದವನ್ನು ಹೇಗೆ ರಕ್ಷಿಸಬೇಕು ಅಂತ ಹೇಳ್ತೀರಾ ಸರ್? ಮುಖ್ಯವಾಗಿ ನಾನು ಯಾವಾಗಲೂ ಹೇಳುವುದು ABC ಆಫ್ ಡಯಾಬಿಟಿಸ್ ಟ್ರೀಟ್ಮೆಂಟ್: 1 ಶುಗರ್ ಕಂಟ್ರೋಲ್, 2 ಕೊಲೆಸ್ಟ್ರಾಲ್ ಕಂಟ್ರೋಲ್, 3 BP ಕಂಟ್ರೋಲ್. ಇದನ್ನು ನಾವು ಕ್ರಮಬದ್ಧವಾಗಿ ಮಾಡಿದರೆ
ಡಯಾಬಿಟಿಕ್ ಫುಟ್ಟನ್ನು ರಕ್ಷಿಸಬಹುದು. ಎರಡನೇದಾಗಿ ನಾವು ಚಿಕ್ಕದಿರುವಾಗ ಹೇಳುವುದಿತ್ತು, ಪ್ರತಿನಿತ್ಯವೂ ನಾವು ಎದ್ದ ಕೂಡಲೇ ಕೈಗಳನ್ನು ನೋಡಬೇಕು ಹೇಳ್ಕೊಂಡು. ನಾನು ಯಾವಾಗ ಪೇಷಂಟಿಗೆ ಹೇಳಬೇಕು ನೀವು ಕೈಗಳನ್ನು ನೋಡಿ ನಿಮಗೆ ದೇವರ ದರ್ಶನ ಆಗ್ತದೆ, ಅದರೊಟ್ಟಿಗೆ ಕಾಲುಗಳನ್ನು ನೋಡಿ, ಯಾಕಂತೇಳಿದರೆ ಪಾದದಲ್ಲಿ ಚಿಕ್ಕ ಪುಟ್ಟ ಗಾಯ ಇದ್ದರೆ ತಕ್ಷಣ ನೀವು ಅದರ ಕಡೆ ಗಮನ ಕೊಟ್ಟು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕು. ಏನೇನು ಇದ್ದರೆ ನೀವು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕು. ಕಾಲಾಡಿ ಗಾಯ ಒಂದು ಗೊತ್ತಾಯಿತು. ಪಾದದ ಚರ್ಮ ಕೆಂಪಾಗಿದ್ದರೆ ತಕ್ಷಣ ಮಾಡಬೇಕು. ಪಾದದ ಚರ್ಮ ಕಪ್ಪಾಗಿದ್ದರೆ ತಕ್ಷಣ ಮಾಡಬೇಕು. ಕಪ್ಪಂತ ಹೇಳಿದರೆ ಅದು ಡೆತ್ ಆಫ್ ಎ ಟಿಶ್ಯೂ ಆ್ಯಂಡ್ ಗ್ಯಾಂಗ್ರಿನ್. ಪಾದವನ್ನು ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಾಯಂಕಾಲ ಉಗುರು ಬೆಪ್ಪು ನೀರು, ಅಂದರೆ ತುಂಬ ಬಿಸಿಯೂ ಅಲ್ಲ ತಣ್ಣಗೆ ನೀರು ಅಲ್ಲ, ವಾಶ್ ಮಾಡಿ ಅದನ್ನು ತೊಳೆದು ಸಾಬೂನಿನಿಂದ ಅಲ್ಲಿ ಒಂದು ತಟ್ಟು ಹನಿ ನೀರು ಇಲ್ಲದ ಹಾಗೆ ಅದನ್ನು ಡ್ರೈ ಇಡಬೇಕು. ಮತ್ತು ಅದರ ಮೇಲೆ ನೀವು ಸ್ವಲ್ಪ ಟಾಲ್ಕಮ್ ಪೌಡ್ರನ್ನು ಹಾಕ್ಬೋದು, ಇದರಿಂದ ಅಲ್ಲಿರುವಂತಹ ತೇವಾಂಶ ಕಡಿಮೆ ಆಗ್ತದೆ. ಇನ್ನೊಂದು ಪಾದದಲ್ಲಿ ಕಾರ್ನ್ ಆಣಿ ಅಂತ ಹೇಳ್ತೇವೆ, ಅಥ ಕೆಲಾಸಿಟಿ ಅಲ್ಲಿ ಸ್ವಲ್ಪ ದಪ್ಪ ಆದರೆ ನೀವು ತಕ್ಷಣ ನಿಮ್ಮಷ್ಟಕ್ಕೆ ಅದನ್ನು ತೆಗಿಲಿಕ್ಕೆ ಹೋಗಬೇಡಿ, ಅದನ್ನು ಡಾಕ್ಟ್ರಿನಲ್ಲೇ ತೆಗಿಬೇಕಾಗ್ತದೆ. ಕಾರ್ನ್ ಕ್ಯಾಪ್ ಎಲ್ಲ ಇರ್ತದೆ ಇಲ್ಲ ಹೇಳುವುದಿಲ್ಲ, ಅದರಲ್ಲಿ ಬರದಿದ್ದರೆ ನೀವು ಒಂದು ಕತ್ತಿ ಅಥವಾ ಬ್ಲೇಡ್ ಹಾಕಿ ತುಂಡು ಮಾಡಲಿಕ್ಕೆ ಹೋಗಬೇಕು. ಇನ್ನೊಂದು ನಾನು ನೋಡಿದ್ದೇನೆ, ಉಗುರು ತೆಗೆಯೋದು ಅದು ಕತ್ತಲ್ಲಿ ಎಂದೂ ಮಾಡಬಾರದು. ಯಾಕಂತೇಳಿ ಉಗುರಿನ ಒಟ್ಟಿಗೆ ಚರ್ಮವೂ ಕೂಡ ಬರಬಹುದು, ಅಲ್ಲಿಂದಲೇ ನಿಮ್ಮ ಗ್ಯಾಂಗ್ರಿನ್ ಪ್ರಾರಂಭ. ಪೂರ್ಣ ಬೆಳಕಿನಲ್ಲಿ ತೆಗೆ ಸ್ವತಃ ತೆಗೆಯಲು ಆಗದಿದ್ದು ವೈದ್ಯರ ಸಹಾಯ ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂಥೇಳಿ, ನಡೆಯುವಾಗ ನಿಮ್ಮ ಪಾದಗಳನ್ನು ರಕ್ಷಿಸಲು ಯಾವಾಗಲೂ ಪಾದರಕ್ಷೆಯನ್ನು ಬೆಳೆಸಬೇಕು. ನೀವು ಶೂಸ್ ಅಥವಾ ಚಪ್ಪಲ್ ಮಾಡುವುದಿದ್ರೆ ಅದು ಟೈಟ್ ಫಿಟ್ಟಿಂಗ್ ಅಥವಾ ಓವರ್ ಫಿಟ್ಟಿಂಗ್ ಆಗಬಾರ್ದು. ಯಾಕಂದರೆ ಆ ಓವರ್ ಫಿಟ್ಟಿಂಗ್ ಆಗಿ ನೀವು ಕೇಳಿರ್ಬೋದು ಅಲ್ಲಿಂದ ಹುಣ್ಣು ಸುರಾಗ್ತದೆ, ಅದು ಮುಂದೆ ಬೆಳೀತಾ ಬರ್ತದೆ. ಶೂಸ್ ಅಥವಾ ಬೂಟ್ಸ್ ಇದ್ದರೆ ಅದರ ಒಳಭಾಗ ಪರೀಕ್ಷಿಸಿ. ಕೆಲವು ಸಲ ಒಳಭಾಗದಲ್ಲಿ ಚೂಪಾದ ಸ್ಟ್ರಕ್ಚರ್ ಇರ್ಬೋದು, ಅದು ನಿಮಗೆ ಅಲ್ಲಿಂದಲೇ ಕಾಲಿಗೆ ಏನಾದರೂ ಡ್ಯಾಮೇಜ್ ಮಾಡಿ ಎಲ್ಲವನ್ನು ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಮತ್ತು ನೀವು ವೈದ್ಯರ ಹತ್ರ ಭೇಟಿ ಮಾಡುವಾಗ ಯಾವಾಗಲೂ ನಿಮಗೆ ಏನಾದರೂ ಕಾಲಿನ ತೊಂದರೆ ಇದ್ದರೆ ಅವ್ರ ಹತ್ರ ಹೇಳಬೇಕು, ಸರ್ ನಮ್ಮ ಕಾಲನ್ನು ಪರಿಶೀಲಿಸಿ ಅಲ್ಲಿ ಏನೋ ನನ್ನ ಕಾಣ್ತಾ ಉಂಟು. ಯಾಕಂತೇಳಿದರೆ ಅಲ್ಲಿ ಏನಾದರೂ ಕುರು ಇದ್ದರೆ ತಕ್ಷಣ ಆ ಕಡೆಗೆ ನಾವು ನಮ್ಮ ಅಟೆನ್ಷನನ್ನು ತಗೊಂಡು ಹೋಗ್ಬೋದು. ಸರ್ ಈಗ ಹೇಳಿದ್ರಿ, ಈಗ ಮೊದಲನೇದಾಗಿ ಮಧುಮೇಹ ಇರುವವರು ಯಾವಾಗ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಬೇಕು ಸರ್? ವೈದ್ಯರ ಸಲಹೆಯನ್ನು ಶುಗರ್ ಕಂಟ್ರೋಲ್ಗೆ ತಗೊಳ್ಬೇಕು, ಆದರೆ ಪಾದರಕ್ಷಣೆಗೆ ಯಾವಾಗ ಅವರು ಹೋಗಬೇಕು. ಯಾವಾಗಾದರೂ ಯಾವೊಂದು ಮಧುಮೇಹ ರೋಗಿಗೆ ಕಾಲಿನ ಮೇಲೆ ಒಂದು ಗುಳ್ಳೆ ಇದೆ, ಕಾಲಿನ ಮೇಲೆ ಕಟ್ ಅಲ್ಲಿ ಇದೆ, ಅಥವಾ ಕಾಲಿನ ಮೇಲೆ ಕಪ್ಪು ಚರ್ಮ ಆಗುತ್ತದೆ, ಕಪ್ಪು ಚರ್ಮ ಹೇಳಿದರೆ ಅದು ಆ ಏರಿಯಾ ಅಂಗಾಂಗ ಸತ್ತಿದೆ ಎಂದು ಹೇಳುವಂಥ ಒಂದು ಲಕ್ಷಣ ಕೂಡಲೇ. ಕ್ಯಾಲಸ್ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾನು ಹೇಳಿದ ಕೆಲವು ಚರ್ಮದ ಕೆಳಗೆ ದಪ್ಪ ಚರ್ಮ ಇರ್ತದೆ, ತುಂಬ ಯೂಸ್ ಮಾಡಿದರೆ ಕ್ಯಾಲಸ್ ಹೇಳ್ತಾರೋ ಅದಕ್ಕೆ, ಅದರ ಕೆಳಗೆ ರಕ್ತ ಹೆಪ್ಪುಗಟ್ಟಿದರೆ ಪಕ್ಕ ಗೊತ್ತಾಗೋದಿಲ್ಲ, ಅದು ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಕ್ಯಾಲಸ್ ತೆಗೆದ ನಂತರವೇ ಅಲ್ಲಿರುವಂತಹ ರಕ್ತ ಹೆಪ್ಪುಗಟ್ಟಿದ್ದು ಗೊತ್ತಾಗ್ತದೆ. ಅದು ಹೆಪ್ಪುಗಟ್ಟಿದ ರಕ್ತ ಅಲ್ಲಿಂದ ಬರದಿದ್ದರೆ ಮುಂದೆ ಅಲ್ಲಿ ಹುಣ್ಣಾದರೆ ಬೇಗನೆ ಗುಣಮುಖ ಆಗುವುದಿಲ್ಲ. ಕೆಟ್ಟ ವಾಸನೆ ಬಂದರೆ ಕಾಲಿಂದ ಯಾವಾಗಲೂ ಇರ್ಬೋದು, ತಕ್ಷಣ ಡಾಕ್ಟ್ರನ್ನು ಭೇಟಿ ಮಾಡಬೇಕು, ಯಾಕಂದರೆ ಅದು ಒಂದು ಗಂಭೀರ ಕಾಯಿಲೆಯ ಸಂಕೇತ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದು ಅತ್ಯಂತ ಇಂಪಾರ್ಟೆಂಟ್. ಪ್ರತಿದಿನ ಪಾದಗಳನ್ನು ನೋಡಬೇಕು. ಓಕೆ, ಇನ್ನೊಂದು ಏನು ನಾನು ಹೇಳ್ತಾ ಅಂತ ಹೇಳಿದಂತೆ ನಮ್ಮ ದೇವಸ್ಥಾನದ ವಿಷಯ ಹೇಳಲಿಲ್ಲಲ್ಲ, ಇವತ್ತು ಹಲವು ಕಡೆಯಲ್ಲಿ ನಮಗೆ ಪಾದಕ್ಕೆ ಪಾದರಕ್ಷಕಗಳನ್ನು ಹಾಕಲಿಕ್ಕೆ ಬಿಡುವುದಿಲ್ಲ. ಉದಾಹರಣೆಗೆ ದೇವಸ್ಥಾನದ ಸುತ್ತ ಪೌಡಿ ನೀವು ಹೋಗ್ತೀರ, ಹಲವರು ನನ್ನ ಹತ್ರ ಬಂದಿದ್ದಾರೆ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಅನಂತರ ಕಾಲಿನಲ್ಲಿ ಒಂದು ಹುಣ್ಣಾಯಿತು ಹೇಳ್ಕೊಂಡು. ಸುತ್ತ ಪೌಡಿ ಯಾವಾಗಲೂ ಮಧ್ಯಾಹ್ನ ಅಥವಾ ಸಾಯಂಕಾಲ ಹೋದರೆ ಅತ್ಯಂತ ಬಿಸಿಯಾಗಿರುತ್ತದೆ, ಅವರಿಗೆ ಸ್ಪರ್ಶ ಜ್ಞಾನ ಇಲ್ಲದ ಕಾರಣ ಅಲ್ಲಿ ಏನಾದರೂ ಗುಳ್ಳೆ ಬಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ ಕಾರಣ ನೀವು ಒಂದು
ಕಾಟನ್ ಹತ್ತಿಯ ಇದು ಸಾಕ್ಸ್ ಹಾಕಿ ಹೋಗಬಹುದು ಕಾಲ್ಚೀರ, ಅಥವಾ ಬೆಳಿಗ್ಗೆ ಬಿಸಿಲು ಬರುವ ಮೊದಲೇ ಸುತ್ತುಪೌಳಿಗೆ ಹೋಗಿ ಬನ್ನಿ. ದೇವರು ನಿಮಗೆ ಭಕ್ತಿ ಬೇಕಂತ ಹೇಳಿದರೆ ಬರೀ ಕಾಲಿನಲ್ಲಿ ನಡಿಬೇಕಂತ ಎಲ್ಲೂ ಹೇಳಿಲ್ಲ. ಸರ್, ಡಯಾಬಿಟಿಕ್ ಫುಡ್ ಬಗ್ಗೆ ಸಂಕ್ಷಿಪ್ತವಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತೀರಾ ಸರ್? ಮೊದಲನೇದಾಗಿ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಹತೋಟಿಯಲ್ಲಿರಬೇಕು. ಅದಕ್ಕೆ ಫಾಸ್ಟಿಂಗ್ ಶುಗರ್, ಪೋಸ್ಟ್ ಪ್ರಾಂಡಿಯಲ್ ಶುಗರ್ ಆ್ಯಂಡ್ HbA1c ಈ ಮೂರು ಲಕ್ಷಣಗಳ ಖಾಲಿ ಹೊಟ್ಟೆಯ ಶುಗರ್ 125ಕ್ಕಿಂತ ಕಡಿಮೆ, ತುಂಬಿದ ಹೊಟ್ಟೆಯಲ್ಲಿ 140ಕ್ಕಿಂತ ಕಡಿಮೆ, HbA1c 7ಕ್ಕಿಂತ ಕಡಿಮೆ ಇರಬೇಕು. ಫಾರ್ಮಕಲಾಜಿಕಲ್ ಥೆರಪಿ ಅಂದರೆ ಯಾವ ಕಾರಣಕ್ಕೂ ಡಾಕ್ಟರನ್ನು ಕೇಳದೆ ಮದ್ದನ್ನು ನಿಲ್ಲಿಸಬಾರದು. ಅದು ಟ್ಯಾಬ್ಲೆಟ್ ಇರಲಿ, ಇನ್ಸುಲಿನ್ ಇರಲಿ, ಅಟ್ಲೀಸ್ಟ್ ಒಂದು ತಿಂಗಳ ಎರಡು ತಿಂಗಳಿಗೆ ಮುಂಚರ್ತಿ ಆದರೂ ಹೋಗಲೇಬೇಕು. ಮೂರನೇದು, ಅಲ್ಲಿ ಹೋಗುವಂತಹ ರಕ್ತ ಪ್ರಮಾಣವನ್ನು ಹೇಗೆ ಹೆಚ್ಚು ಮಾಡೋದು, ಅದಕ್ಕೆ ಇಂಪ್ರೂವ್ಡ್ ವ್ಯಾಸ್ಕ್ಯುಲರೈಸೇಷನ್. ಇದಕ್ಕೆ ಏನು ಮಾಡಬೇಕಾಗಿದ್ರೆ ಒಂದು ಪಾದಕ ಹೋಗುವಂತಹ ಮ್ಯಾಕ್ರೋವೆಸಲ್ ಎಲ್ಲಿಯಾದರೂ ಬ್ಲಾಕ್ ಆಗಿದರೆ, ತಡೆ ಇದ್ದರೆ ಅದಕ್ಕೆ ತಕ್ಷಣ ಕ್ಲಪ್ತ ವೈದ್ಯರನ್ನು ಸಂಪರ್ಕಿಸಿದರೆ ಆ ಅಲ್ಲಿರುವಂತಹ ಕ್ಲಾಟ್ ಹಪ್ಪುಗಟ್ಟದ ರಕ್ತವನ್ನು ಅವರು ಸರ್ಜರಿ ಮುಖೇನ ತೆಗೆದರೆ ಅಲ್ಲಿ ತಿರುಗಿ ರಕ್ತ ಪರಿಚಲನೆ ಆರಂಭ ಆಗುತ್ತದೆ ಮತ್ತು ಆ ಹುಣ್ಣು ಬಹಳ ಬೇಗನೆ ಗುಣವಾಗ್ತದೆ. ಇನ್ನೊಂದು ನಾವು ಹೇಳೋದಂತ ಹೇಳಿದರೆ ಡಿಬ್ರಾಯಿಟ್ಮೆಂಟ್ ಅಂದರೆ ಒಂದು ಹುಣ್ಣು ನೀವು ನೋಡಿರ್ಬೋದು, ಸ್ವಲ್ಪ ಸಮಯದ ನಂತರ ಅದರಲ್ಲಿ ಕೀವು ಮತ್ತು ಡೆಡ್ ಟಿಶ್ಯೂ ಅಂದರೆ ಸತ್ತು ಹೋದಂತಹ ಕೆಲವು ಟಿಶ್ಯೂಗಳು ಬರ್ತವೆ, ಅದನ್ನು ಹಾಗೇ ಬಿಟ್ಟರೆ ಒಳಗಿನಿಂದ ಒಳ್ಳೆ ಟಿಶ್ಯೂ ಬರುವುದಿಲ್ಲ. ಅದಕ್ಕಾಗಿ ಡಿಬ್ರಾಯಿಟ್ಮೆಂಟ್, ಆಗಾಗ ಈ ಸತ್ತ ಟಿಶ್ಯೂಗಳನ್ನು ನಾವು ಹೊರಗೆ ತೆಗಿಬೇಕು. ಅದಕ್ಕೆ ರಿಪೀಟೆಡ್ ಡೆಸ್ಟ್ರಿಂಗ್ ಮತ್ತು ಆಫ್ ಲೋಡಿಂಗ್ ಅಂತ ಹೇಳ್ತಾರೆ. ಯಾಕಂತೆ ಒಂದು ಕಾಲದಲ್ಲಿ ಕಾಲಿನಲ್ಲಿ ಒಂದು ನಾವು ನಡೆಯುವ ಪಾದದಲ್ಲಿ ದೊಡ್ಡ ಹುಣ್ಣಿದ್ದರೆ ಆ ಹುಣ್ಣಿನ ಮೇಲೆ ಭಾರ ಬೀಳದ ಹಾಗೆ ನಾವು ಕ್ರಮ ಕೈಗೊಳ್ಳಬೇಕು. ಕೆಲವು ಸಲ ಅವರಿಗೆ ಕೆಲವು ಅಲ್ಲಿ ಕ್ರಚ್ ಎಲ್ಲ ಕೊಡ್ತೇವೆ, ಆದ ಕಾರಣ ಆ ಕಾಲು ಹುಣ್ಣು ಹೀಲಾಗುವವರೆಗೆ ಅದರ ಮೇಲೆ ಭಾರ ಬೀಳಬಾರದು. ವಾಫ್ ಲೋಡಿಂಗ್, ಧೂಮ್ರಪಾನ ಇದ್ದರೆ ನಾನು ತಿರುಗಿ ತಿರುಗಿ ವಾಪಸ್ ಹೇಳ್ತಾ ಇದ್ದೇನೆ, ತಕ್ಷಣವಾಗಿ ನಿಲ್ಲಿಸಲೇಬೇಕು. ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡಲು ಸ್ಟ್ಯಾಟಿನ್ ಔಷಧಗಳನ್ನು ಕೊಡಬೇಕು. ಮತ್ತು ಕಾಲಿನ ಸ್ಪರ್ಶ ಜ್ಞಾನ ಇಂಪ್ರೂವ್ ಆಗುವುದು ಭಾರೀ ಕಷ್ಟದ ವಿಷಯ. ಆದರೆ ಇವತ್ತು ಕೆಲವು ಮದ್ದುಗಳಿವೆ, ಡುಲಾಕ್ಸಿಟಿನ್ ಮತ್ತು ಪ್ರೀಗೆಬ್ಯಾರಿನ್, ಇವು ಕೊಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಬರೋಕ್ಕೆ ಸಾಧ್ಯವಿದೆ. ಯಾಕಂದರೆ ಇದು ಒಂದು ದಿವಸದ ಪ್ರಾಬ್ಲಮ್ ಅಲ್ಲ, ಹಲವು ವರ್ಷ ಶುಗರ್ ಕಂಟ್ರೋಲ್ ಇಲ್ಲದೇ ಬಂದ ದುಷ್ಪರಿಣಾಮ. ಇನ್ಫೆಕ್ಷನ್ ಯಾಕಂತೇಳಿದರೆ ಸಕ್ಕರೆ ಕಾಯಿಲೆ ಇದೆ, ಆ ಜಾಗಕ್ಕೆ ಸರಿ ರಕ್ತ ಪರಿಚಲನೆ ಇಲ್ಲ ಹೇಳಿದ ಕೂಡಲೇ ಅಲ್ಲಿ ವಿಧ ವಿಧದ ಕ್ರಿಮಿಗಳು ಬಂದು ಕುಳಿತುಕೊಳ್ತೇವೆ. ಅದಕ್ಕೆ ಸರಿಯಾದ ಆ್ಯಂಟಿಬಯೋಟಿಕ್ ಕೊಡಬೇಕು. ಯಾಕಂತ ಸರಿಯಾದ ಆ್ಯಂಟಿಬಯೋಟಿಕ್ ನೀವು ಆ ಬ್ಯಾಕ್ಟೀರಿಯಾಗಳಿಗೆ ಕೊಡದಿದ್ದರೆ ಆ ಬ್ಯಾಕ್ಟೀರಿಯಾಗಳು ಸಾಯುವುದಿಲ್ಲ, ಹೂಂಡು ಹೀಲಾಗುವುದಿಲ್ಲ. ಸರ್, ಏನಾದರೂ ಇದಕ್ಕೆ ಸರ್ಜರಿ ಏನಾದರೂ ಮಾಡುವಂಥದ್ದು ಇದೆಯಾ ಸರ್? ಸರ್ಜರಿ ಅಂತೇಳಿದರೆ ಒಂದು ನಾನು ಹೇಳಿದ್ದು ಈಗ ರಿವ್ಯಾಸ್ಕ್ಯುಲರೈಸೇಷನ್. ಕೆಲವು ಸಲ ಮೇನ್ ರಕ್ತದ ನಳಿ ಫಿಮೋರಲ್ ಆರ್ಟ್ರಿ ಅಂತ ಹೇಳ್ತೇವೆ, ಕಾಲಿನಿಂದ ಕೆಳಗೋಗೋದು, ಅಲ್ಲಿ ಬ್ಲಾಕ್ ಇದ್ದರೆ ಅದಕ್ಕೆ ಎಂಡ್ ಆರ್ಟ್ರೆಕ್ಟಮಿ ಅಂತ ಹೇಳ್ತಾರೆ, ಅದನ್ನು ಓಪನ್ ಮಾಡಿ ಆ ಕ್ಲಾಟನ್ನು ತೆಗಿತಾರೆ. ಈಗ ಬಾಕಿದ್ದು ಹೇಳಿದ್ದು ನಾನು ವೂಂಡ್ ಡ್ರೆಸ್ಸಿಂಗ್, ಡಿಬ್ರೈಟ್ಮೆಂಟ್, ಬಾಕಿದ್ದು ಹೇಳ್ತೇ ನಾನು ಮೂರು: ಕಂಟ್ರೋಲ್ ಶುಗರ್, ಕಂಟ್ರೋಲ್ ಬ್ಲಡ್ ಪ್ರೆಷರ್, ಕಂಟ್ರೋಲ್ ಕೊಲೆಸ್ಟ್ರಾಲ್. ಮತ್ತು ಯಾವಾಗಲೂ ಕೂತ್ಕೊಳ್ಳುವಾಗ ಏನು ಮಾಡಬೇಕಂತ ಕಾಲನ್ನು ಮೇಲೆ ಇಡಬೇಕು. ಯಾಕಂತೇಳಿದರೆ ರಕ್ತಕ್ಕೆ ಹೀಗೆ ಹೋಗಲಿಕ್ಕೆ ಕಷ್ಟ, ಹೀಗೆ ಹೋಗೋದು ಸುಲಭ. ಆ್ಯಂಟಿಗ್ರಾವಿಟಿ ಇಡಬಾರ್ದು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಸಣ್ಣ ಸಂದೇಶವನ್ನು ನೀಡೋದಿದ್ರೆ ಸರ್? ನಾನು ಡಾಕ್ಟರಾಗಿ 50 ವರ್ಷ ಜಾಸ್ತಿ ಆಯಿತು, ನಾನು ಹೇಳ್ತೇನೆ, ಅತಿ ಕಡಿಮೆ ಜನರು ನನ್ನಲ್ಲಿ ಬಂದದ್ರಲ್ಲಿ ಕಾಲು ಕಳ್ಕೊಂಡವರಿದ್ದಾರೆ. ಯಾಕಂದರೆ ನಾನು ಅವ್ರ ಕ್ರಿಯೇಟ್ ಹೇಳ್ತೇನೆ, ನೀವು ಶುಗರ್ ಕಂಟ್ರೋಲ್ ಮಾಡೋದಿಲ್ಲ, ನೀವು BP ಕಂಟ್ರೋಲ್ ಮಾಡೋದಿಲ್ಲ, ಖುಷಿ ಇದ್ದಾಗ ಮಾಡೋದಿದ್ದರೆ ದಯವಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗಿ. ಈಗ ಒಂದು ನಿಮಗೆ ಡಯಾಬಿಟಿಕ್ ಫುಡ್ಡನ್ನು ತೋರಿಸಿದ್ದೇನೆ, ಅವರು 1 ವರ್ಷ ಟ್ರೀಟ್ಮೆಂಟ್ ತೆಗೆದ್ರು, ಪಾಪ 100ಕ್ಕೆ 100 ಗುಣ ಆಗಿ ಹೋದರು. ಡಯಾಬಿಟಿಕ್ ಫುಡ್ ಈಸ್ ಎ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ನನ್ನೊಟ್ಟಿಗೆ ಯಾವಾಗಲೂ ನನ್ನ ಸರ್ಜನ್
ಹಾಗೂ ರೇಡಿಯಾಲಜಿಸ್ಟ್ ಇರ್ತಾರೆ, ಏಕೆಂದರೆ ಅಗತ್ಯ ಬಿದ್ದಲ್ಲಿ ಎಲ್ಲಿ ಬ್ಲಾಕ್ ಅಂತ ಕಂಡುಹಿಡಿಯೋರು. ನೋಡಿದ್ರಲ್ಲ ವೀಕ್ಷಕರೇ, ಮಧುಮೇಹದಿಂದ ಕಾಲನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಸಣ್ಣ ಗಾಯವನ್ನು ಹೇಗೆ ತುರ್ತು ಸಮಯದಲ್ಲಿ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದನ್ನು ತಿಳಿಸಿಕೊಟ್ಟಂತಹ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸ್ತುತ ಹಿರಿಯ ಫಿಸಿಷಿಯನ್ ಹಾಗೂ ಮೆಡಿಸಿನ್ ಹೆಡ್ ಆಗಿರುವಂತಹ ಡಾಕ್ಟರ್ ಎನ್ ಆರ್ ರಾವ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸರ್. ಥ್ಯಾಂಕ್ಸ್, ನಮಸ್ಕಾರ. ನವೆಂಬರ್ 14 ವಿಶ್ವ ಮಧುಮೇಹ ದಿನದ ಅಂಗವಾಗಿ ನವೆಂಬರ್ 13 ಭಾನುವಾರದಂದು ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೃಹತ್ ಡಯಾಬಿಟಿಸ್ ಮೇಳವನ್ನು ಆಯೋಜಿಸಲಾಗಿದೆ. ಇಲ್ಲಿ ಉಚಿತ ರಕ್ತ ಪರೀಕ್ಷೆ, ಇಸಿಜಿ ಹಾಗೂ ಟಿಎಂಟಿ ಪರೀಕ್ಷೆಗಳನ್ನು ಮಾಡಿಕೊಡಲಾಗುವುದು. ವೀಕ್ಷಕರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ.